ಒಂದು ಟೀಸ್ಪೂನ್ ಅಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ಬೇಕು, ಅರ್ಧ ಟೀಸ್ಪೂನ್ ಅಷ್ಟು ಸಕ್ಕರೆ, ಮತ್ತು ಇದಕ್ಕೆ ಒಂದು 4 ಬಾದಾಮಿಯನ್ನು ನಾವು ತೊಗೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡಿ ನಂತರ ಹಾಲಿಗೆ ತರಿಸಿ. ಇದು ಅಷ್ಟೊಂದು ಪುಡಿ ಆಗಲಿಲ್ಲ ಅಂತಂದ್ರೂ ಬಾಯಲ್ಲಿ ಸಿಕ್ಕರೂ ಕೂಡ ತೊಂದರೆ ಇಲ್ಲ, ಹಾಗೆ ಜಗತ್ತು ತಿನ್ನುವ ಒಂದು ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಬೇಕು. ಅದು ಕೂಡ ಮುಖ್ಯವಾದಂಥದ್ದು. ಈ ಥರ ಒಳ್ಳೆಯ ಪೌಡರನ್ನು ಮಾಡಿ ನೀವು ಇದರಲ್ಲಿ ಹಾಕ್ಕೊಂಡು ನಂತರ ಅದಕ್ಕೆ ಪನ್ನೀರು ಅಂತಂದರೆ ಈ ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಅದಕ್ಕೆ ಬೆರೆಸಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ಆದರೆ ಸಾಕು, ಅರ್ಧ ಸ್ಪೂನಷ್ಟು ಪನ್ನೀರನ್ನು ಹಾಕಿ ಅದನ್ನು ನೀವು ಸೇವಿಸೋದ್ರಿಂದ ಕಣ್ಣಿನ ತೊಂದರೆಗಳಿಂದ, ದೃಷ್ಟಿಯಲ್ಲಿ ತೊಂದರೆಗಳನ್ನು ನೀವು ದೂರ ಹೋಗಲಾಡಿಸ್ಬೋದು ಅಂತೇಳಿ ಹೇಳ್ಬೋದು. ಕಿರಣ್ಮಯಿಯವರೇ ಅದು ಈಗ ಸಿದ್ಧವಾಗಿದೆ, ಅದನ್ನು ನಾವು ಒಂದು ಗ್ಲಾಸ್ ಹಾಲಿಗೆ ಬೆರೆಸ್ಕೊಳ್ಬೇಕೀಗ. ಚಿಕ್ಕ ಮಕ್ಕಳಿಗೆ ಕೂಡ ಇದು ತುಂಬ ಉಪಯೋಗಕಾರಿ. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಒಳ್ಳೆಯ ಒಂದು ಕಣ್ಣಿನ ದೃಷ್ಟಿಯನ್ನು ಮಕ್ಕಳು ಕಾಪಾಡಿಕೊಳ್ಬೋದು. ಈಗ ಇಲ್ಲಿದು ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಹಾಕಿದರೆ ಸಾಕು. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ಪನ್ನೀರನ್ನು ನಾವು ಬಳಸೋದ್ರಿಂದ ಕಣ್ಣಿನ ರಂಧ್ರಗಳಿಗೆ ಯಾವುದೇ ಕಸಗಳು ಇದ್ದರೆ ಅದನ್ನು ಹೋಗಲಾಡಿಸುತ್ತೆ. ಆದ್ದರಿಂದ ಈ ಒಂದು ಮಿಶ್ರಣ ಮಾಡಿದಂಥ ಹಾಲನ್ನು ನಾವೇನು ಇವತ್ತು ತೋರಿಸಿದ್ದೀವಿ ಒಂದು ಪ್ರಯೋಗವನ್ನು, ಅದನ್ನು ಮನೆಯಲ್ಲಿ ಮಾಡಿ ಅದನ್ನು ಚಿಕ್ಕ ಮಕ್ಕಳಿಗೆ ಕೂಡ ನೀವು ಕೊಡ್ಬೋದು. ಇದರಿಂದ ಕಣ್ಣಿನಿಂದ ಆಗುವಂಥ ತೊಂದರೆಗಳನ್ನು ನೀವು ದೂರ ಹೋಗಿಸ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ಈ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳೋಕ್ಕೆ ಇವತ್ತು ನಾವು ಈ ಒಂದು ಪೇಯವನ್ನು ಮಾಡಿದ್ದೀವಿ. ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ. ಕಣ್ಣಿನ ತೊಂದರೆಗಳಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು ಹಾಲು, ಸಕ್ಕರೆ, ಸೋಂಪು, ಬಾದಾಮಿ ಮತ್ತು ರೋಸ್ ವಾಟರ್. ತಯಾರಿಸುವ ವಿಧಾನ: ಕುಟಾಣಿಗೆ ಸೋಂಪು, ಸಕ್ಕರೆ, ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಲೋಟದಲ್ಲಿರುವ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ರೋಸ್ ವಾಟರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಣ್ಣಿನ ತೊಂದರೆಗಳಿಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಬಾದಾಮಿ ಮತ್ತು ಸೋಂಪಿನ ಕಾಳನ್ನು ಉಪಯೋಗಿಸಿ ಕಣ್ಣಿನ ದೃಷ್ಟಿ ಕಾಪಾಡಿಕೊಳ್ಳಲು ಹೇಗೆ ಮನೆಯಲ್ಲೇ ಒಂದು ಸುಲಭವಾದ ಒಂದು ಮನೆ ಔಷಧ ತಯಾರಿಸಿದ್ವಿ ಅಂತ. ಈಗ ಕಣ್ಣಿನ ಸಮಸ್ಯೆಗೆ ಅಂದರೆ ಕಣ್ಣಿನ ದೃಷ್ಟಿಯನ್ನು ವೃದ್ಧಿಸಿಕೊಳ್ಳಲು ಮತ್ತೊಂದು ಸುಲಭವಾದ ಮನೆ ಮದ್ದು ಇದೆ, ಅದು ಏನು, ಹೇಗೆ ತಯಾರಿಸೋದು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಆದರೆ ಅದು ಸ್ನೇಹಿತರೆ, ಈ ಕಣ್ಣಿನ ದೃಷ್ಟಿ ಕಾಪಾಡಿಕೊಳ್ಳಲು ಮತ್ತೊಂದು ಮನೆ ಮದ್ದು ಇದೆ ಅಂತ ಹೇಳಿದ್ದೆ, ಅದು ಹೇಗೆ ತಯಾರಿಸೋದು, ಅದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಈಗ ನಾವು ಅಂಜೀರ, ಕ್ಯಾರೆಟ್, ಸೋಂಪುಕಾಳು, ಏಲಕ್ಕಿ ಮತ್ತು ಜೇನುತುಪ್ಪವನ್ನು ಬಳಸಿ ಇವತ್ತು ನಾವು ಒಂದು ಲೇಹವನ್ನು ತಯಾರಿಸ್ತಾ ಇದ್ದೀವಿ.